ನರೇಂದ್ರ ಮೋದಿ ಅವರು ಕೆಜಿಗೆ 27 ರೂಪಾಯಿ ಕೊಡ್ತಾರೆ 3 ರೂಪಾಯಿ ಚೀಲ ಹಾಕ್ಬಿಟ್ಟು ಇವರ ಹೆಸರು ಹಾಕೊಂಡು ಓಡಿಸ್ತಾ ಇದ್ದಾರೆ ಫ್ರೀ ಅಕ್ಕಿನಲ್ಲಿ. ಸಿದ್ದರಾಮಯ್ಯ ನಾನು ಕೊಟ್ಟೆ ಅಂತ ಅನ್ನಭಾಗ್ಯವನ್ನ ಬ್ರ್ಯಾಂಡ್ ಮಾಡ್ಕೋತಾರೆ. ಅದು ಕೇಂದ್ರ ಸರ್ಕಾರ 27 ರೂಪಾಯಿ ಕೊಡುತ್ತೆ ಕೆಜಿಗೆ ಅಂತ ಹೇಳ್ತಾರೆ. ಹೌದಾ? ಅದೇ ನಾನು ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದಿರಿ ಅಂತ ಹೇಳಿ ನಾವು ಹೇಳಿಲ್ಲ, ನಾವು ಅದರ ಪ್ರಚಾರ ಮಾಡಿ ಹೋಗಲಿಲ್ಲ. ನಾನು ಅದನ್ನ ಒಪ್ತೇನೆ. ನಮ್ದು ಏನಂತ ಹೇಳಿದ್ರೆ ನಾವು ಪಕ್ಷ ಮತ್ತು ದೇಶವನ್ನು ಕಟ್ಟಿದೆ ಹೊರತು ನಾವು ಕಾಂಗ್ರೆಸ್ ಪಕ್ಷ ದೇಶವನ್ನು ಕಟ್ಟುವಂತ ಕೆಲಸ ಮಾಡಿದ ಹೊರತು ನಮ್ಮ ಪಕ್ಷವನ್ನು ಕಟ್ಟುವ ಕೆಲಸಕ್ಕೆ ಸೆಕೆಂಡ್ ಪ್ರೆಫರೆನ್ಸ್ ಕೊಟ್ಟಿದ್ದೇವೆ. ಬಿಜೆಪಿ ಅವರು ಏನಂತ ಹೇಳಿದ್ರೆ ಅವರು ದೇಶ ಕಟ್ಟೋ ಆಲೋಚನೆನೇ ಇಲ್ಲ, ದೇಶ ಬಗ್ಗೆ ವಿಚಾರದಲ್ಲೇ ಇಲ್ಲ. ಅವರು ಇಡೀ ಪ್ರೈಮರಿ ಅವರ ಕೆಲಸ ಪಕ್ಷ ಏನು ಕಟ್ಟಬೇಕು ಆ ರೀತಿ ಅವರು ಇರುವಂತ ಇದು ನಮಗೆ ಇರುವಂತ ವ್ಯತ್ಯಾಸ. ಮತ್ತೆ ನೀವು ಇವತ್ತು ಈ ವಿಚಾರ ಕೇಳಿದಿರಿ 27 ರೂಪಾಯಿ ನೋಡಿ, ಈ ದೇಶದಲ್ಲಿ ಆಹಾರ ಭದ್ರತೆ ಕಾಯ್ದೆ ಯುಪಿಎ ಸರ್ಕಾರ ಬಂತು. ಓಕೆ, ಆಹಾರ ಭದ್ರತೆ ಕಾಯ್ದೆ, ಆ ಕಾಯ್ದೆ ಬರುವ ಮುಂಚೆ ಫುಡ್ ರೈಟ್ ವಾಸ್ ಅ ಚಾಯ್ಸ್, ಅದು ಹಕ್ಕಲ್ಲ. ನನಗೆ ಅಕ್ಕಿ ಕೊಡಬಹುದು ಅಕ್ಕಿ ಕೊಡದೆ ಇರಬಹುದು. ಅದಕ್ಕೆ ಬರುವ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅಂತ ಹೇಳಿ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಪ್ರಾರಂಭ ಮಾಡಿದರು. 3 ರೂಪಾಯಿ ಕೊಡ್ತಾ ಇದ್ದೋದನ್ನ ಅದನ್ನು ಫ್ರೀಯಾಗಿ ನಾವು ಅಂದರೆ ಆ ದುಡ್ಡು ನಾವು ಕಟ್ಟೋದು, ಅದು ಓನ್ಲಿ ಫಾರ್ 5 ಕೆಜಿಸ್ ಆಯಿತು. ನೆಕ್ಸ್ಟ್ ಬಹಳಷ್ಟು ನಾನು ಆಹಾರ ಸಚಿವನಾಗಿದ್ದೆ ನೆಕ್ಸ್ಟ್ ಟೈಮ್. ಆಗ ನನಗೆ ಬಹಳಷ್ಟು ಫೋನ್ ಬರ್ತಿತ್ತು ತಾಯಂದಿರಿಂದ, ನಾವು ಒಬ್ಬರು ಇದ್ದೇವೆ ನಮ್ಗೆ 5 ಕೆಜಿ ಸಾಕಾಗೋದಿಲ್ಲ, ನಾವು ಇಬ್ಬರು ಇದ್ದೇವೆ ನಮ್ಮ ಮಕ್ಕಳು ಯಾರು ಇಲ್ಲ ನಂಬರ್ ಸಾಕಾಗೋದಿಲ್ಲ, ಜಾಸ್ತಿ ಮಾಡಿ ಜಾಸ್ತಿ ಮಾಡಿ, ನಾವು 3 ಜನ ಇದ್ದೇವೆ. ಅದೇ ಆವಾಗ ನಾವೊಂದು ರಿಸರ್ಚ್ ಕೇಳಿದ್ದೆ ಮಾಡಿದ್ದೆವು, ಒಂದು ಮನುಷ್ಯನಿಗೆ ತಿಂಗಳಿಗೆ ಎಷ್ಟು ಅಕ್ಕಿ ಬೇಕಂತೇಳಿ. ಆಗ ನಮಗೊಂದು ಮಾಹಿತಿ ಸಿಕ್ಕಿದ ಬಗ್ಗೆ ಅಂತೇಳಿ ಒಬ್ಬ ಮನುಷ್ಯನಿಗೆ ತಿಂಗಳಿಗೆ 14 ಕೆಜಿ ಅಕ್ಕಿ ಬೇಕು. ಅದಕ್ಕೆ ನಾವೇನು ಚರ್ಚೆ ಮಾಡಿದೆವು, 7 ಕೆಜಿ ಫ್ರೀಯಾಗಿ ಕಾಂಗ್ರೆಸ್ ಕೊಡ್ತದೆ, ಸರ್ಕಾರ ಕೊಡ್ತದೆ, 7 ಕೆಜಿ ಅವರಾಗಬೇಕಂತೇಳಿ. ಈ 2 ಕೆಜಿಗೆ ರಾಜ್ಯ ಸರ್ಕಾರ 30 ರೂಪಾಯಿ, 1 ಕೆಜಿಗೆ 60 ರೂಪಾಯಿ ಇವತ್ತು ಒಂದು ಒಬ್ಬನಿಗೆ ಕೊಟ್ಟು 4 ಕೋಟಿ 10 ಲಕ್ಷ ಜನರಿಗೆ ಅಂದ್ರೆ ಸುಮಾರು 245 ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನು ರಾಜ್ಯ ಸರ್ಕಾರ ಕೊಟ್ಟು ನಾವು ತಂದೆವು. ಬಿಜೆಪಿ ಯಾವ ರಾಜ್ಯದಲ್ಲಿದೆ ಹೇಳಿ? ಒಂದೇಲಿ ಇವರು ಹೇಳ್ತಾರಲ್ಲ ಇದು ನಮ್ಮ ಕೇಂದ್ರ ಸರ್ಕಾರ ಕೊಡೋದು ಅಂತ ಹೇಳಿ. ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ, ಯುಪಿಎ ಚೇರ್ಮನ್ ಸೋನಿಯಾ ಗಾಂಧಿಯಾಗಿ ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದೇವೆ. ಇದು ಕಾಯ್ದೆ ಬಂದ ನಂತರ ಇನ್ನಿ ವಿದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರಲ್ಲ, ಇನ್ನು ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ಇನ್ನು ಮುಂದಕ್ಕೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಕಡ್ಡಾಯವಾಗಿ ಪ್ರತಿಯೊಬ್ಬನಿಗೆ 3 ರೂಪಾಯಿಗೆ 5 ಕೆಜಿ ಮುಟ್ಟಿಸಲೇಬೇಕೆಂಬ ಕಾನೂನು ಮಾಡಿದ್ರೆ ಅದು ಯುಪಿಎ ಮತ್ತು ಮನಮೋಹನ್ ಸಿಂಗ್ ಮಾಡಿದಂತ ಕಾನೂನು ಇಲ್ಲ. ಅದನ್ನು ಇವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅದು ಇಲ್ಲಮ್ಮ, ಇವರಿಗೆ ತೆಗಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಕಾನೂನಾಗಿ ಬಿಟ್ಟಿದೆ. ಇವರು ಅಕ್ಕಿ ಕೊಡೋದು ಬಿಡಿ, ಒಂದು ರೇಷನ್ ಕಾರ್ಡ್ ಕೊಡೋದಿಲ್ಲಲ್ಲ ಇವಾಗ. ನನಗೆ ಅಕ್ಕಿ, ನನಗೆ ತಿನ್ಲಿಕ್ಕೆ ಅಕ್ಕಿ ಬೇಕು, ನಾನು ರೇಷನ್ ಕಾರ್ಡ್ ಅರ್ಜಿ ನಾನು ಹಾಕ್ತೀವಿ, ಅರ್ಜಿ ಕೊಡದೆ ಇವರು ನನಗೆ ಅಕ್ಕಿ ಕೊಡ್ತಾರೆ ಇವರು. ಸೊ ಇವ್ರು ರೇಷನ್ ಆಕ್ಚುಲಿ ಯಾರಾದ್ರು ಇವತ್ತು ಕೋರ್ಟಿಗೆ ಹೋದ್ರೆ ಕೋರ್ಟ್ ಇವತ್ತು ಇವರ ಆಕ್ಷನ್ ತಗೊಳ್ತದೆ. ಯಾಕೆ? ಫುಡ್ ಇಸ್ ಅನ್ ಮ್ಯಾಂಡೇಟರಿ ಹಕ್ಕು. ಈಗ ನನಗೆ ಹಕ್ಕು ಆಗಿದೆ, ಕಾಯ್ದೆ ಆಗಿದೆ, ನನಗೆ ನೀವು 5 ಕೆಜಿ ನನ್ನ ಹಕ್ಕಲ್ಲಿ ಕೊಡಲೇಬೇಕು. ನೀವು ನಾವು ನನಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ನೀವು ಕೊಡದಿದ್ರೆ ಇಟ್ಸ್ ಅ ಡ್ಯೂಟಿ ರಾಂಗ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್. ನೀವು ರೇಷನ್ ಕಾರ್ಡ್ ಕೊಡೋದಿಲ್ಲ, ಹಾಗಾದ್ರೆ ಇವ್ರು ಏನು ಮಾಡಬೇಕು? ಸೊ ಇವರು ಬಹುಶಃ ಬರೀ ಪ್ರಚಾರ ತೆಕ್ಕೊಳ್ತ ಹೊರತು ಇಲ್ಲ. ಇವರು ಅಂತ ಇವರದ ಸೆಂಟ್ರಲ್ ಕೊಡೋದಾದ್ರೆ ಯಾಕೆ ಮಧ್ಯಪ್ರದೇಶದಲ್ಲಿ ಇಲ್ಲ, ಯಾಕೆ ಇವತ್ತು ಗುಜರಾತಿನಲ್ಲಿ ಕೊಡೋದಿಲ್ಲ, ಯಾಕೆ ಇವರು ನಮ್ಮ ಗೋವಾದಲ್ಲಿ ಕೊಡೋದಿಲ್ಲ, ಬಿಜೆಪಿ ಆಡದ ರಾಜ್ಯದಲ್ಲಿ ಇವರು ಯಾಕೆ ಕೊಡೋದಿಲ್ಲ, ಅದನ್ನ ಇಲ್ಲಿ ನೋಡುವ. ಎಸ್, ಓಕೆ. ಅಂದ್ರೆ ಬಿಜೆಪಿ ರಾಜ್ಯದಲ್ಲಿ ಕೊಡ್ತಾ ಇಲ್ಲ, ಕರ್ನಾಟಕದಲ್ಲಿ ಕೊಡ್ತಿದೆ. ಕಾರಣ ಬಿಕಾಸ್ ಸಿದ್ದರಾಮಯ್ಯ ಜೊತೆಗೆ ಯುಪಿಎ ಆಹಾರ ಭದ್ರತಾ ಕಾಯ್ದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೀರಿ. ಓಕೆ, ಫೈನ್, ಜನಗಳಿಗೆ ಅರ್ಥ ಆಗ್ತಿರುತ್ತೆ ನಿಧಾನವಾಗಿ. ಎರಡನೇ ವಿಚಾರ, ಬರೀ ಭಾಗ್ಯಗಳನ್ನ ಕೊಟ್ಟು 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 ಜನಗಳನ್ನ ಸೋಮಾರಿ ಮಾಡಿಬಿಟ್ಟವರೆ ಕಾಂಗ್ರೆಸ್ ಅವರು ಅಂತಾರೆ. ನೋಡಿ, ಈ ರಾಜ್ಯದ ಸಂಪತ್ತು ಏನಿದೆ ಅಲ್ಲ, ಏನು ನಮಗೆ ರೆವೆನ್ಯೂ ಕಲೆಕ್ಟ್ ಆಗ್ತದೆ, ಅದು ಕಡು ಬಡವನಿಂದ ಕೂಲಿ ಕಾರ್ಮಿಕಿಂದ ಹಿಡಿದು ದೊಡ್ಡವ್ರ ತನಕ ಟ್ಯಾಕ್ಸ್ ಕಟ್ತಾರೆ. ಬರೀ ಶ್ರೀಮಂತ ಮಾತ್ರ ಮತ್ತು ಫ್ಯಾಕ್ಟ್ರಿ ಅವನು ಇಂಡಸ್ಟ್ರಿ ಅವನು ಅದು ಮಾತ್ರ ಟ್ಯಾಕ್ಸ್ ಕಟ್ಟುವುದಲ್ಲ. ಒಬ್ಬ ಜನಸಾಮಾನ್ಯನು ಕೂಡ ಒಬ್ಬ ಕೂಲಿ ಕಾರ್ಮಿಕನು ಹೋಟೆಲಿಗೆ ಹೋದರೆ ಊಟ ಮಾಡಿ ಆ ದುಡ್ಡು ಕಡೆ ಅವನು ಟ್ಯಾಕ್ಸ್ ಕಟ್ತಾನಲ್ಲ. ಎಲ್ಲ ಜಾತಿ ಮತದವರು ಯಾರು ಹೋಗ್ತಾರೆ, ಎಲ್ಲ ಜಾತಿ ಮತ ವರ್ಗದ ಜನಸಾಮಾನ್ಯರು ಟ್ಯಾಕ್ಸ್ ಕಟ್ತಾರೆ. ಸೊ ಈ ರಾಜ್ಯದ ಸಂಪತ್ತನ್ನು ಕೆಲವರಿಗೆ ಮಾತ್ರ ಕೊಡೋದಲ್ಲ, ಇದನ್ನು ಎಲ್ಲರಿಗೆ ಹಂಚುವುದೇ ಕಾಂಗ್ರೆಸ್ನ ಉದ್ದೇಶ. ಅದೇ ಸಮಬಾಲು ಸಮಪಾಲು. ಎಲ್ಲ ವರ್ಗದವ್ರಿಗೆ ಕೊಟ್ಟರೆ ಇವ್ರಿಗೇನು ಟೆನ್ಷನ್, ಇವ್ರ ತಲೆಬಿಸಿ ಏನು? ಇವ್ರು ಯಾಕೆ, ನಾನು ಕೇಳಿದ ಬಿ ಜೆ ಪಿ ಇವತ್ತು ಲಕ್ಷಾಂತರ ಕೋಟಿ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿ ಅವ್ರಿಗೆ ಇವತ್ತು ಮೊನ್ನೆ ಬ್ಯಾಂಕಿನ ಮುಖಾಂತರ ಮನ್ನಾ ಮಾಡಿದ್ರಲ್ಲ, ಅದರ ಬಗ್ಗೆ ಇವ್ರು ಯಾಕೆ ಮಾತಾಡೋದಿಲ್ಲ? ಕಾರ್ಪೊರೇಟ್ ಸೆಕ್ಟರ್ಗೆ 35% ಟ್ಯಾಕ್ಸ್ ಇತ್ತು. ಯಾವುದಕ್ಕೆ? ಈ ದೊಡ್ಡ ಇಂಡಸ್ಟ್ರಿಗಳಿಗೆ. ಇವರು ಬಂದು
ಅದನ್ನ 22%ಗೆ ಇಳಿಸಿದ್ರು. 22% ಯಾರಿಗೆ? ದೊಡ್ಡ ಕಂಪನಿ ಅವನಿಗೆ ಇಳಿಸಿ ಅದು ಎಷ್ಟಾಗುತ್ತೆ? ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅವರಿಗೆಲ್ಲ ಪ್ರಯೋಜನ ಆಗ್ತದೆ. ಓಟೋಟು ಅದನ್ನು ಇಳಿಸಿ ಅದು 1.5 ಲಕ್ಷ ಕೋಟಿನೇನು ಇವರು ಬೇರೆ ಮುಖಾಂತರ ತುಂಬಿಸಿದಲ್ಲ. ಇವರು ಬಡವರ ಮೇಲೆ ಉಪ್ಪಿಗೆ ಟ್ಯಾಕ್ಸ್, ಇವರು ಪೆಟ್ರೋಲ್ ಅಲ್ಲಿ ರೇಟ್ ಜಾಸ್ತಿ, ಸಸ್ ಜಾಸ್ತಿ, ಡೀಸೆಲ್ ಜಾಸ್ತಿ, ಇವತ್ತು ಗ್ಯಾಸಿಗೆ ರೇಟ್ ಜಾಸ್ತಿ, ಬಡವರ ಮೇಲೆ ಟ್ಯಾಕ್ಸ್ ಹಾಕಿಕೊಂಡು ಇವರು ಮಕ್ಕಳು ತಿನ್ನೋ ಬಿಸ್ಕೆಟ್ಗೆ ಟ್ಯಾಕ್ಸ್, ಮಕ್ಕಳು ತಿನ್ನೋ ಚಾಕ್ಲೇಟಿಗೆ ಟ್ಯಾಕ್ಸ್. ಕಾಂಗ್ರೆಸ್ ಇದ್ದಾಗಿತ್ತ ಇದಕ್ಕೆಲ್ವ?